ತುಂಬಾ ಬ್ಯುಸಿ ಶೆಡ್ಯೂಲ್ಸಿಂದ ನಮ್ಮ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫುಲ್ಲಿ ಡ್ರೈನ್ ಔಟ್ ಆಗಿರ್ತೀವಿ. ಸೊ ಅದು ಫುಲ್ಲಿ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ನಾವು ಈ ಸಲ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ದೊಡ್ಡಬಳ್ಳಾಪುರದಲ್ಲಿ ಬರುತ್ತೆ, ಬೆಂಗಳೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಇದು ಹೆಸರು ತತ್ವಂ ರಿಟ್ರೀಟ್ ಅಂತ. ಇದು ಎರಡು ಬೆಟ್ಟದ ಮಧ್ಯದಲ್ಲಿ ಬರುತ್ತೆ ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟ್. ಇದು ತತ್ವಂ ಒಂದು ಹೆಲ್ತ್ ಗೆ ಫೋಕಸ್ ಮಾಡಿರುವಂತಹ ರೆಸಾರ್ಟ್. ಇಲ್ಲಿ ಯೋಗ, ಮೆಡಿಟೇಷನ್, ಆಯುರ್ವೇದಿಕ್ ಸೆಂಟರ್ ಕೂಡ ಇದೆ. ಇಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಕೂಡ ಇದ್ದಾರೆ. ನಿಮ್ ಹೆಲ್ತ್ ಗೆ ಫುಡ್ ಪ್ಲಾನ್ಸ್ ಏನಾದ್ರು ಬೇಕು ಅಂತಂದ್ರೆ ಅವ್ರು ಸಜೆಸ್ಟ್ ಕೂಡ ಮಾಡ್ತಾರೆ. ಅಕಾರ್ಡಿಂಗ್ ಟು ದಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಸಾತ್ವಿಕ ಫುಡ್ ಕೂಡ ಪ್ರಿಪೇರ್ ಮಾಡ್ಕೊಡ್ತಾರೆ. ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೀವಿ, ಫುಲ್ಲಿ ರಿಲ್ಯಾಕ್ಸ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಥರ ಆಯಿತು. ವೆಲ್ಕಮಿಂಗ್ ವಾಸ್ ಜಸ್ಟ್ ಗ್ರೇಟ್, ತುಂಬ ಚೆನ್ನಾಗಿತ್ತು. ನನ್ನ ಲೈಫ್ ಟೈಮಲ್ಲಿ ನಮ್ಮ ಮದುವೆಲಿ ಹಾಕೊಂಡಿದ್ದ ಹಾರ, ಅದು ಬಿಟ್ಟರೆ ಇವಾಗ ಹಾಕೊತಾ ಇರೋದು. ಸೊ ಒಳಗಡೆ ಬಂದ್ವಿ, ವಿ ಹ್ಯಾಡ್ ಎ ಗುಡ್ ಏನೋ ವಾರ್ಮ್ ವೆಲ್ಕಮ್ ಸಿಕ್ತು ನಮಗೆ. ತುಂಬಾ ಚೆನ್ನಾಗಿತ್ತು, ಬರ್ತಿದ್ದಂಗೆ ಹಾಸ್ಪಿಟಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬರಬೇಕಾದ್ರೆ ಅಲ್ಲಿರೋ ಸ್ಟಾಫ್ ಎಲ್ಲ ಬಂದಿದೆ ಕ್ಯಾರಿ ಅವರ್ ಬ್ಯಾಗ್ಸ್, ಸೊ ವಿಚ್ ಇಸ್ ಒನ್ ಸೈನ್ ಆಫ್ ಹಾಸ್ಪಿಟಾಲಿಟಿ. ಆಮೇಲೆ ಬರಬೇಕಾದ್ರೆ ಟ್ರೆಡಿಷ್ನಲ್ ವೇನಲ್ಲಿ ಏನು ಹಾರ ಹಾಕೋದಾಗಿರ್ಬೋದು, ತಿಲಕ ಇಡ್ಬೋದು, ಆರತಿ ಮಾಡತ್ತಿರೋದಿರ್ಬೋದು, ಕುಂಕುಮ ಇಡತ್ತಿರೋದು, ಲೈಕ್ ಇಟ್ ವಾಸ್ ಲೈಕ್ ಮೆಮೊರಿಯಬಲ್ ಈವೆಂಟ್ ನಮಗೆ ಮಾತ್ರ ಇಲ್ಲಿ ಬಂದಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಪ್ರಾಪರ್ಟಿ ಹೆಸರು ಹೇಳಿರಲಿಲ್ಲ, ಇದು ಘಾಟಿ ಸುಬ್ರಹ್ಮಣ್ಯ ಮತ್ತು ಮಕಳದುರ್ಗ ಮಧ್ಯದಲ್ಲಿ ಬರುತ್ತೆ, ತತ್ವಮ್ ಇನ್ ದ ಹಿಲ್ಸ್ ಅಂತ. ಈ ರೆಸಾರ್ಟಲ್ಲಿ ತುಂಬಾ ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಲೈಕ್ ಆಯುರ್ವೇದಿಕ್ ಸ್ಪಾ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಆಮೇಲೆ ಪ್ಯೂರ್ ವೆಜ್ ರೆಸಾರ್ಟ್ ಇದು. ಸೊ ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಮಗೆ ಅನ್ನಿಸ್ತು. ಇವತ್ತು ನಾವು ಸ್ಟೇ ಆಗ್ತಾ ಇರೋದು ಇದೇ ವಿಲಾದಲ್ಲಿ, ಹಿಂದ್ಗಡೆ ಕಾಣಿಸ್ತಾ ಇರೋದೇ. ಇಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಮಾಕಳಿದುರ್ಗ ಕಾಣಿಸುತ್ತೆ, ಈ ಕಡೆ ಘಾಟಿ ಸುಬ್ರಹ್ಮಣ್ಯ ರೇಂಜ್ ಕಾಣಿಸುತ್ತೆ. ಸೊ ಇದು ಕೂಡ ಒಂದು ಸ್ಮಾಲ್ ಹಿಲ್ಲಲ್ಲೇ ರೂಮ್ ಎಲ್ಲ ಇರೋದು. ಸೊ ಒಳಗಡೆ ತೋರಿಸ್ತೀವಿ, ಬನ್ನಿ. ಸೊ ಎಂಟ್ರೆನ್ಸ್ ಬಂದಿದ ತಕ್ಷಣವೇ ಒಂದು ಅಂಬ್ರೆಲಾ ಇಟ್ಟಿದ್ದಾರೆ ಛತ್ರಿನ. ಸೊ ತುಂಬ ಫಂಕ್ಷನಲ್ ಆಗಿದೆ, ಮಳೆ ಏನಾದ್ರು ಬಂತಂತಂದರೆ ಬೇಕಾಗತ್ತೆ ಅಂತ. ಇಲ್ಲಿ ಎಂಟ್ರಿಯಲ್ಲೇ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಒಂದು ಸಿಟ್ಔಟ್ ಥರ ಅಂತ ಹೇಳ್ಕೋಬೋದು. ಒಂದು ಎರಡು ಚೇರು ಮತ್ತು ಒಂದು ಟೀ ಟೇಬಲ್ ಇಟ್ಟಿದ್ದಾರೆ. ಇಲ್ಲಿಂದನೂ ಕೂಡ ತುಂಬ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಕಿಟಕಿಯಿಂದನೇ ನಮಗೆ. ಇದು ಘಾಟಿ ಸುಬ್ರಹ್ಮಣ್ಯ ವ್ಯೂ ಈ ಕಡೆಯಿಂದ ಕಾಣಿಸುತ್ತೆ. ಮತ್ತು ಇಲ್ಲಿ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ಇಟ್ಟಿದ್ದಾರೆ. ದೆನ್ ಕುಕೀಸ್ ಇದೆ. ಈ ಕಡೆ ಒಂದು ಪ್ಲಾಂಟ್ ಇಟ್ಟಿದ್ದಾರೆ ಪೋತೋಸ್ದು, ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ಗಿಡಗಳಿದ್ದರೆ ಒಳಗಡೆ. ಈಗ ನಮ್ಮದು ಬೆಡ್ರೂಮ್ ನೋಡೋಣ, ಬನ್ನಿ. ಇವಷ್ಟೇ ಆಗ್ತಾ ಇರೋದು ಇದೇ ಬೆಡ್ರೂಮಲ್ಲೇ. ನೀವು ನೋಡ್ಬೋದು ಡೆಕೋರೇಷನ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಸರ್ಪ್ರೈಸಿಂಗ್ ಎಲಿಮೆಂಟ್ ನಮಗಿದು. ನಾವೇನು ರಿಕ್ವೆಸ್ಟ್ ಕೂಡ ಮಾಡಿರಲಿಲ್ಲ, ಅವ್ರು ನಮಗೇನು ತಿಳಿಸು ಕೂಡ ಇರಲಿಲ್ಲ. ಸೊ ಇಲ್ಲಿ ಬಂದಿದ ತಕ್ಷಣ ವೆಲ್ಕಮ್ ಕೈಲಾಶ್ ಅಂಡ್ ಅಶ್ವಿನಿ ಅಂತ ಒಂದು ಫ್ರೆಶ್ ಲೀವ್ಸ್ ಮತ್ತು ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಮತ್ತು ವೆಲ್ಕಮ್ ನೋಟ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಹಾರ್ಟ್ ಟಚಿಂಗ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿದೆ ರೂಮ್ ಅಷ್ಟೇ. ಒಂದು ಸಿಂಪಲ್ಲಾಗಿ ಕ್ಲೀನಾಗಿದೆ. ಈ ಕಡೆ ಒಂದು ವಾಲ್ ಆರ್ಟ್ ಇದೆ, ಮತ್ತೆ ಎರಡ್ ಕಡೆನೂ ಸೈಡ್ ಟೇಬಲ್ಸ್ ಇದೆ. ಆ ಕಡೆ ಒಂದು ಸ್ಮಾಲ್ ವಾರ್ಡ್ರೋಬ್ ಇದೆ ನಮ್ಮ ಲಗೇಜಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ. ಕಾರ್ನರ್ ಅಲ್ಲಿ ವರ್ಕ್ ಸ್ಟೇಷನ್ಗೆ ಒಂದು ಟೇಬಲ್ ಮತ್ತೆ ಚೇರ್ ಇದೆ, ಅದ್ರ ಜೊತೆಗೆ ಕೆಟಲ್ ಮತ್ತೆ ಕಪ್ಸ್ ಇಟ್ಟಿದ್ದಾರೆ. ನೀವೇನಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಏನಾದ್ರು ಡಾಂಗಲ್ ಬೇಕಂದ್ರೆ ನಿಮ್ಗೆ ಏನಾದ್ರು ನೀಡ್ ಇತ್ತು ಅಂತಂದ್ರೆ ವೈಫೈಗೆ, ಸೊ ಅವರು ಅದು ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ನು ಈ ಸೈಡ್ ಬಂದ್ರೆ ಒಂದು ಇಲ್ಲೂ ಒಂದು ದೊಡ್ಡ ವಿಂಡೋ ಇದೆ. ಸೊ ಇದು ಕಾಟೇಜಸ್ ವ್ಯೂ ಕಾಣಿಸುತ್ತೆ, ಪ್ಲಸ್ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಾತ್ರೂಮು, ಬಾತ್ರೂಮು ಅಷ್ಟು ಚೆನ್ನಾಗಿದೆ, ಕ್ಲೀನ್ ಆಗಿದೆ, ಸಿಂಪಲ್ ಆಗಿದೆ. ಇಲ್ಲಿ ಈ ಕಡೆ ಪ್ರೆಷರ್ ಏರಿಯಾ ಇದೆ, ಕಮೋಡು, ಸಿಂಕ್ ಎಲ್ಲ ಇದೆ. ಮತ್ತೆ ಮೇನ್ ಥಿಂಗ್ ಅಂದ್ರೆ ಇಲ್ಲಿ ವಿತ್ ಲಾಟ್ ಆಫ್ ಸ್ಪಾಟ್ ಲೈಟ್ಸ್ ಇದೆ, ಸೊ ಅದೊಂಥರ ಅಟ್ರಾಕ್ಟ್ ಅನ್ಸುತ್ತೆ, ಚೆನ್ನಾಗಿದೆ.
ಈಗ ಲಂಚ್ ಟೈಮ್ ಆಗಿದೆ. ಸೊ ನಾವು ಡೈನಿಂಗ್ ಏರಿಯಾದಲ್ಲಿ ಇದ್ದೀವಿ. ಇದು ನಾವು ಅವಾಗಲೇ ಹೇಳ್ದಂಗೆ ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟ್ ಇದು. ಸೊ ನೀವೇನಾದ್ರು ಹೆಲ್ದಿ ಫುಡ್ ಇಷ್ಟಪಡೋರ ಅಂತಾರ ಆದರೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಏನು ವೆಜಿಟೇಬಲ್ಸ್ದು ಸಲಾಡ್ಸ್ ಎಲ್ಲ ಮಾಡಿದ್ದಾರೆ, ಮತ್ತು ಉಪ್ಪಿನಕಾಯಿಗಳು ತುಂಬ ವೆರೈಟಿ ಇದೆ ಇಲ್ಲಿ. ಪಿಕಲ್ ವೆರೈಟೀಸ್ ತುಂಬ ಇದೆ ಅಂತ ಹೇಳಿದೆ, ತೋರಿಸ್ತೀನಿ ಕ್ವಿಕ್ ಆಗಿ ಒಂದು ಯಾವ್ಯಾವ ಥರ ವೆರೈಟೀಸ್ ಇದೆ ಅಂತ. ಇದು ಆನಿಯನ್ ಪಿಕಲು, ಮತ್ತು ಇದು ಜಿಂಜರ್ ಆ್ಯಂಡ್ ಇದು ರಾ ಮ್ಯಾಂಗೋ ಮಾವಿನಕಾಯಿ ಪಿಕಲು. ಇದು ಬೀಟ್ರೂಟು, ಇದು ಹಾಗಲ್ಕಾಯಿ, ಆ್ಯಂಡ್ ದೆನ್ ಇದು ಪೈನಾಪಲ್ ಆ್ಯಂಡ್ ಗಾರ್ಲಿಕ್ಕು. ಇಲ್ಲಿ ನಾರ್ಮಲ್ ಕಾಯಿ ಚಟ್ನಿ, ರೆಡ್ ಚಟ್ನಿ ಎಲ್ಲ ಇದೆ. ಇನ್ನು ಈ ಸೈಡ್ ಬಂದರೆ ಈ ಸೈಡಲ್ಲಿ ಟೂ ವೆರೈಟೀಸ್ ಆಫ್ ಸೂಪ್ಸ್ ಇದೆ. ಒಂದು ಟೊಮ್ಯಾಟೊ ಸೂಪ್ ಆ್ಯಂಡ್ ಬೇಬಿಕಾರ್ನ್ ಸೂಪ್ ಇದೆ. ಈ ಸೈಡ್ಸಲ್ಲಿ ಸಲಾಡ್ಸ್ ಎಲ್ಲ ಇದೆ, ತುಂಬ ಗಾರ್ನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟರ್ಸಿಗೆ ಬೇಬಿಕಾರ್ನ್ದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇರೋದಿದೆ, ಮತ್ತು ಇಲ್ಲಿ ಕಡೆ ಗೋಬಿ 65 ಇದೆ, ಈ ಕಡೆ ಪನ್ನೀರ್ ಟಿಕ್ಕಾ ಇದೆ, ಮತ್ತು ಅನ್ನ ಇದೆ ಈ ಕಡೆ, ವೆಜ್ ಬಿರಿಯಾನಿ, ದಾಲ್, ದೆನ್ ಪಾಲಕ್ ಪನ್ನೀರು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಗಾರ್ನಿಷಿಂಗ್ ಎಲ್ಲ. ಆ್ಯಂಡ್ ದೆನ್ ವೆಜಿಟೇಬಲ್ ಕುರ್ಮಾ ಇದೆ. ಈ ಸೈಡಲ್ಲಿ ರಸಮ್ ಅಂದರೆ ತಿಳಿಸಾರು ಇದೆ, ಈ ಕಡೆ ಸಾಂಬಾರ್ ಇದೆ. ಇದು ಬಾಳೆಕಾಯಿ ಪಲ್ಯ ಮತ್ತು ಹೆಸರು ಕಾಳು ಹಾಕಿ ಮಾಡಿರೋ ಪಲ್ಯ ಇದೆ. ಇಲ್ಲಿ ಸ್ಮಾಲ್ ರಾಗಿ ಬಾಲ್ಸ್ ಮಾಡಿದ್ದಾರೆ, ಪುಟ್ ಪುಟ್ಟಕ್ಕಿದೆ, ಚೆನ್ನಾಗಿದೆ. ಆ್ಯಂಡ್ ದೆನ್ ಕರ್ಡ್ ರೈಸ್. ಇದು ವಾಲ್ನಟ್ಟು ಮತ್ತು ಮೂಂಗ್ ದಾಲ್ನ ಯೂಸ್ ಮಾಡಿರೋ ಹಲ್ವಾ ಇದು. ಇದು ಒಡಿಸಾದು ಫೇಮಸ್ ಸ್ವೀಟ್ ಅಂತ, ಇದು ರಸಾವಳಿ ಅಂತ. ನೋಡೋಣ, ಟೇಸ್ಟ್ ಮಾಡ್ತೀನಿ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಈ ಸ್ವೀಟ್ನ, ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ರೋಟಿ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ, ಮತ್ತು ವೆಜಿಟೇಬಲ್ ಕುರ್ಮಾ ಮತ್ತು ಪಾಲಕ್ ಪನ್ನೀರ್ ಇದೆ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ಪ್ರೀವಿಯಸ್ ನಾನು ಸ್ವೀಟ್ಸು ಎಲ್ಲ ಟ್ರೈ ಮಾಡಿದೆ, ಸೂಪ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸ್ವೀಟ್ಸಲ್ಲೂ ಅಷ್ಟೇ, ತುಂಬ ಶುಗರ್ ಏನು ಹಾಕಿರಲಿಲ್ಲ, ಲೆಸ್ ಶುಗರ್ ಹಾಕಿ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ಫುಡ್ಡೆಲ್ಲ, ನಂಗೆ ತುಂಬ ಇಷ್ಟ ಆಯಿತು. ನಾನೀಗ ಇಂಡೋರ್ ಗೇಮ್ಸ್ ಇರುವಂತಹ ಏರಿಯಾದಲ್ಲಿ ಇದ್ದೀನಿ. ಸೊ ಒಳಗಡೆ ಹೋಗೋಣ, ಏನೇನು ಗೇಮ್ಸ್ ಇದೆ ನೋಡೋಣ, ಸ್ವಲ್ಪ ಹೊತ್ತಲ್ಲೂ ಟೈಮ್ ಸ್ಪೆಂಡ್ ಮಾಡೋಣ. ಇಲ್ಲಿ ಸ್ನೂಕರ್ ಇದೆ, ಫೂಸ್ಬಾಲ್, ದೆನ್ ಟಿಟಿ, ಕ್ಯಾರಮ್ ಇದೆ. ಸೊ ಈಗ ನಾವು ಸ್ನೂಕರ್ನ ಆಡ್ತಾ ಇದ್ದೀವಿ. ಇಲ್ಲೇ ನಮ್ಮ ರೂಮ್ ಎದುರುಗಡೆನೆ ವಾಕ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಅನಿಸ್ತದೆ. ತುಂಬ ಗಿಡ ಮರಗಳೆಲ್ಲ ಇದೆ ನಮ್ಮ ರೂಮ್ ಮುಂದೆನೇ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೇನಾದ್ರು ಮಳೆ ಬಂದಾಗ ಬಂದರೆ ಆ ವೈಬ್ಸ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ, ಕೂಲ್ ಅನಿಸ್ತಾ ಇರುತ್ತೆ. ಚೆನ್ನಾಗಿದೆ ವ್ಯೂ ಎಲ್ಲ, ಇಲ್ಲೇ ನಿಂತ್ಕೊಂಡು ಕೂತ್ಕೊಳ್ಳೋಕೆ ಎಲ್ಲ ಸಿಟ್ಔಟ್ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಸೀಟಿಂಗ್ಸ್ ಎಲ್ಲ ಇದೆ, ಚೆನ್ನಾಗಿದೆ ಅನಿಸುತ್ತೆ. ಸೊ ಸುತ್ತಲೂ ಅಷ್ಟೇ, ವ್ಯೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹಿಲ್ಸ್ ಇದೆ ಸುತ್ತಮುತ್ತ ಎಲ್ಲ. ಸೊ ಇದು ಮಧ್ಯದಲ್ಲಿದೆ, ಸೊ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಅಂತ ನಮಗೂ ತುಂಬ ಅನಿಸ್ತು ಅಲ್ಲ. ಈಗ ಟೈಮ್ 4:30 ಆಗಿದೆ. ಸೊ ಪೂಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಒಂದು ಸ್ವಲ್ಪ ಹೊತ್ತು ಪೂಲಲ್ಲಿ ಕೂಲಾಗಿ ಆಟ ಆಡ್ಕೊಂಡು ಬರೋಣ ಅಂತ. ಈಗ ನಾನು ನಿಂತಿರೋ ಜಾಗದಲ್ಲಿ ಹಿಂದ್ಗಡೆ ನೋಡ್ಬೋದು, ಒಂದು ಸ್ವಿಂಗ್ ಕೂಡ ಹಾಕಿದ್ದಾರೆ, ಕುತ್ಕೊಂಡು ಆಟಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಬಂದರೆ. ಮತ್ತು ಇನ್ನೂ ಒಂದು ಸೀಟಿಂಗ್ ಏರಿಯಾ ಮಾಡಿದ್ದಾರೆ, ಕುತ್ಕೊಳ್ಬೋದು. ಮತ್ತು ಇದು ನೋಡ್ತಿದ್ರೆ ಇಲ್ಲಿ ಫುಲ್ಲು ಒಂಥರ ಫಾರೆಸ್ಟ್ ಒಳಗಡೆ ಕೂತಂಗೆ ಅನಿಸುತ್ತೆ. ಈಗ ಹೋಗ್ತಾ ಇದ್ದೀವಿ ಡೌನಿಗೆ ಇಳ್ಕೊಂಡು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಒಂದು ಅಮೇಝಿಂಗ್ ಸನ್ರೈಸ್ ಆಯಿತು, ಘಾಟಿ ಸುಬ್ರಹ್ಮಣ್ಯ ಕಡೆಯಿಂದ ಆಗುತ್ತೆ. ನಮ್ಮ ರೂಮ್ ಆಪೋಸಿಟಲ್ಲೇ ಸನ್ರೈಸ್ ಪಾಯಿಂಟ್ ಬರುತ್ತದು, ತುಂಬ ಚೆನ್ನಾಗಿ ಅನಿಸುತ್ತೆ. ಸನ್ಸೆಟ್ ಬಂದುಬಿಟ್ಟು ಮಾಕಳಿದುರ್ಗದ ಕಡೆ ಆಗುತ್ತೆ. ಸೊ ನಿಮಗೆ ಸನ್ರೈಸ್ ಮತ್ತು ಸನ್ಸೆಟ್ ಎರಡನ್ನೂ ಸಹ ಇಲ್ಲಿ ಬಂದರೆ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಿನ್ನೆ ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿದ್ಮೇಲೆ ನಮಗೆ ಮೆಡಿಟೇಷನ್ ಕ್ಲಾಸ್ ಇತ್ತು. ಸೊ ಅಲ್ಲಿಗೆ ಹೋಗಿ ಕಂಡಕ್ಟ್ ಮಾಡಿದ್ರು ಮೆಡಿಟೇಷನ್ ಕ್ಲಾಸ್ನ. ಸೊ ಅಲ್ಲಿ ಹೋಗಿ ನಾವು ಅಟೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು, ಒಂಥರ ಪಾಸಿಟಿವ್ ವೈಬ್ಸ್ ಬಂತು, ಓಂಕಾರ ಎಲ್ಲ ಹೇಳ್ಕೊಟ್ರು, ಒಂಥರ ಬ್ಲಿಸ್ಫುಲ್ ಮತ್ತು ಒಂಥರ ಪೀಸ್ಫುಲ್ ಆಗಿತ್ತು. ಆ ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು 30-35 minutes ಅದು ಕ್ಲಾಸ್ ಕಂಡಕ್ಟ್ ಮಾಡಿದ್ದು, ಚೆನ್ನಾಗಿ ಅನ್ನಿಸ್ತು ನಮಗೆ.
ನಿನ್ನೆ ನೈಟ್ ಡಿನ್ನರ್ಗೆ ನಾವು ಕ್ಯಾಂಡ್ಲೈಟ್ ಡಿನ್ನರ್ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಚೆನ್ನಾಗಿತ್ತು, ಪೂಲ್ ಪಕ್ಕನೇ ಅರೇಂಜ್ ಮಾಡಿಕೊಟ್ಟಿದ್ರು, ನಮಗೆ ಖುಷಿ ಅನ್ನಿಸ್ತು. ಆಮೇಲೆ ನೀವೇನಾದರೂ ಇದೇ ಥರನೇ ನಿಮ್ಮ ಲವ್ಡ್ ಒನ್ಸ್ಗೆ ಸರ್ಪ್ರೈಸ್ ಆಗಿ ಆ್ಯನಿವರ್ಸರಿ ಬರ್ಡೇಗೆ ಏನಾರು ಅರೇಂಜ್ ಮಾಡಬೇಕು ಅಂತ ಇದ್ದರೆ ನೀವು ಅವ್ರನ್ನ ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ವಿತ್ ಅಡಿಷನಲ್ ಕಾಸ್ಟ್ ನಿಮಗೆ ಅದು ಅರೇಂಜ್ ಮಾಡಿಕೊಡ್ತಾರೆ, ಚೆನ್ನಾಗಿ ಅನಿಸುತ್ತೆ. ಯು ಕ್ಯಾನ್ ಸೆಲೆಬ್ರೇಟ್ ಯುವರ್ ಮೆಮೊರೇಬಲ್ ಡೇ. ಸೊ ಬೆಳಗ್ಗೆ ಇವಾಗ ಯೋಗ ಸ್ಪೆಷಲಿಸ್ಟ್ ಕಡೆಯಿಂದ ನಮಗೆ ಯೋಗ ಕ್ಲಾಸಸ್ ಇದೆ, ಅದು ಬಿಗಿನರ್ ಆಗಿರಲಿ ಅಡ್ವಾನ್ಸ್ ಲೆವೆಲ್ ಆಗಿರಲಿ ಅವ್ರು ನಮಗೆ ಗೈಡ್ ಮಾಡ್ತಾರೆ, ನಾವು ಅದನ್ನ ಈ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಏನೇ ಒಂದು ಆಯುರ್ವೇದಿಕ್ ಒಂದು ಮಸಾಜ್ನ ನಾವು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿ ಅನಿಸ್ತು. ಆಲ್ಮೋಸ್ಟ್ 40 to 45 minutes ಅಂತ ಅನಿಸ್ತು. ಥೆರಪಿಸ್ಟ್ ವಾಸ್ ಸೋ ಸ್ಟ್ರಾಂಗ್ಲಿ, ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಏನಂತ, ಗೈಡ್ ಮಾಡ್ತಾಯಿದ್ರು ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್. ನೀವು ಸಹ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ತತ್ವಮ್ಮಲ್ಲಿ ಆಯುರ್ವೇದಿಕ್ ಸ್ಪಾ ಮತ್ತು ಆಯುರ್ವೇದಿಕ್ ಡಾಕ್ಟರ್ ಸಹ ಇದ್ದಾರೆ, ಅವರು ನಿಮಗೆ ಮೆಡಿಕಲ್ ಹಿಸ್ಟ್ರಿ ಎಲ್ಲ ನೋಡ್ಬಿಟ್ಟು ಅದೇ ರೆಕಮೆಂಡ್ ದಿ ಫುಡ್ಡು ರೆಕಮೆಂಡ್ ಮಾಡ್ತಾರೆ, ನಿಮ್ಗೆ ಯಾವ ಥರ ಹೆಲ್ತಿ ಫುಡ್ ಬೇಕು ಅದನ್ನು ಸಹ ರೆಕಮೆಂಡ್ ಮಾಡ್ತಾರೆ. ಇಲ್ಲಿ ಮಲ್ಟಿಪಲ್ಸ್ ಟೈಪ್ಸ್ ಆಫ್ ಸ್ಪಾ ಇದೆ, ಹೆಡ್ಡಿಂದ ಟೋ ವರ್ಗೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪಾ ಇದೆ. ಕರೆಂಟ್ಲಿ ಸ್ಪಾ ಮತ್ತು ಆಯುರ್ವೇದಿಕ್ ಮಸಾಜ್ಗೆ ಅಂದ್ಬಿಟ್ಟು ಆಫರ್ಸ್ ಏನೋ ಹೋಗ್ತಾ ಇದೆ, ಆ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀವಿ, ನೀವು ಅವ್ರನ್ನ ಚೆಕ್ ಮಾಡಿಕೊಂಡು ನೀವು ಸ್ಕೆಡ್ಯೂಲ್ ಮಾಡ್ಕೋಬೋದು ನಿಮ್ಮದು ಥೆರಪಿನ. ನೀವೇನಾದರೂ ವೀಕೆಂಡ್ಸಲ್ಲಿ ಬಂದರೆ ಇಲ್ಲಿ ಬಫೆ ಬ್ರೇಕ್ಫಾಸ್ಟ್ ಸಿಗುತ್ತೆ. 3 to 4 types ಆಫ್ ಬ್ರೇಕ್ಫಾಸ್ಟ್, ಮೇನ್ ಬ್ರೇಕ್ಫಾಸ್ಟ್ನ ಮಾಡ್ತಾರೆ. ಅದ್ರ ಜೊತೆಗೆ ಬ್ರೆಡ್ ಬಟರ್ ಜ್ಯಾಮ್ ಎಲ್ಲ ಇರುತ್ತೆ, ಕಟ್ ಫ್ರೂಟ್ಸ್ ಇರುತ್ತೆ, ವಾಟರ್ಮೆಲನ್, ಆಸಾಮ್ ಯಾವ್ದಾದ್ರು ಫ್ರೆಶ್ ಜ್ಯೂಸ್ ಕೂಡ ಇರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮಗೆ ಬ್ರೆಡ್ ಬಟರ್ ಜ್ಯಾಮ್ ಕೊಟ್ಟಿದ್ರು, ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಇತ್ತು, ಪ್ಲಸ್ 3 to 4 types ಆಫ್ ದೋಸಸ್ ಮಾಡಿಕೊಟ್ಟಿದ್ರು, ಪ್ಲೈನ್ ದೋಸೆ, ಆನಿಯನ್ ದೋಸೆ, ಮೈಸೂರು ಮಸಾಲೆ ದೋಸೆ ಎಲ್ಲ ಇತ್ತು. ಮತ್ತು ಇವತ್ತು ಕೂಡ ಕಟ್ ಫ್ರೂಟ್ ಇತ್ತು, ಮತ್ತು ಒಂದು ಫ್ರೆಶ್ ವಾಟರ್ಮೆಲನ್ ಜ್ಯೂಸ್ ಕೂಡ ಕೊಟ್ಟಿದ್ರು. ನಮಗೆ ಟೇಸ್ಟ್ ವೈಸ್ ಅಂತೂ ಹೋಲ್ ಡೇ ನಿನ್ನೆಯಿಂದ ಇವತ್ತವರೆಗೂ ಏನೇನು ಅವರು ಡಿಶಸ್ನ ಪ್ರಿಪೇರ್ ಮಾಡಿದ್ರು ನಮ್ಗೆ ಎಲ್ಲದೂ ಇಷ್ಟ ಆಗಿದೆ. ಔಟ್ಡೋರ್ ಗೇಮ್ಸಲ್ಲಿ ಶಟಲ್ ಇದೆ, ಪ್ಲಸ್ ವಾಲಿಬಾಲ್, ಆರ್ಚರಿ, ಈ ಕಡೆ ಪೂಲ್, ರೈನ್ ಡ್ಯಾನ್ಸ್, ಈ ಥರ ಎಲ್ಲ ತುಂಬಾ ಇದೆ. ನೀವೇನೋ ಡೇ ಔಟ್ ಪ್ಯಾಕೇಜಿಗೆ ಬರ್ತೀನಿ ಅಂದರೂ ಕೂಡ ಆಪ್ಷನ್ಸ್ ಇರುತ್ತೆ, 1800 ಏನೋ ಚಾರ್ಜ್ ಮಾಡ್ತಾರಂತೆ. ಆಮೇಲೆ ನೀವು ಬರೀ ಡೇ ಔಟ್ ಅಂತಲೇ ಅಲ್ಲ, ಸ್ಟೇ ಅಂತಲೇ ಅಲ್ಲ, ಇನ್ನೂ ಬೇರೆ ಬೇರೆ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಇದೆ. ಲೈಕ್ ನೀವೇನಾರು ನಾವು ನೆನೆ ಹೇಳ್ದಂಗೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಥವಾ ಏನಾದರೂ ಇತ್ತು ಆರ್ಗನೈಸ್ ಅಂದರೆ ಅದು ಕೂಡ ಸಪ್ರೇಟಾಗಿ ಆರ್ಗನೈಸ್ ಮಾಡ್ಕೊಡ್ತಾರೆ, ನೀವು ಮುಂಚೆನೇ ಇನ್ಫಾರ್ಮ್ ಮಾಡಬೇಕು ಅವರಿಗೆ. ಇಲ್ಲಿ ಟೋಟಲಿ 3 ಥರ ಸ್ಟೇ ಇದೆ, ಒಂದು ಡಾರ್ಮ್ ಸ್ಟೇ ಇದೆ, ಮತ್ತು ಒಂದು ಪ್ರೀಮಿಯಂ ರೂಮ್ ಸ್ಟೇ ಇದೆ, ಮತ್ತು ಒಂದು ಡಿಲೆಕ್ಸ್ ರೂಮ್ ಸ್ಟೇ ಇದೆ. ಪ್ರೀಮಿಯಂ ರೂಮ್ ಸ್ಟೇ 4500 ಚಾರ್ಜ್ ಆಗುತ್ತೆ, ಮತ್ತು ಡಿಲೆಕ್ಸ್ ಬಂದುಬಿಟ್ಟು 4000 ಚಾರ್ಜ್ ಆಗುತ್ತೆ. ಆಮೇಲೆ ಡಾಮ್ ಸ್ಟೇ ಬಂದುಬಿಟ್ಟು 3300 ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನೀವು ಸ್ಟೇ ಪ್ಯಾಕೇಜಸ್ಗೆ ನಮ್ಮ ಕೂಪನ್ ಕೋಡ್ ಐ ಆಮ್ ನಾಟ್ ಫ್ರೀ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 15% ಡಿಸ್ಕೌಂಟ್ ಸಿಗುತ್ತೆ. ಇದು ಬುಕಿಂಗ್ ಟೈಮಲ್ಲಿ ನೀವು ಅವ್ರಿಗೆ ಇಂಟಿಮೇಟ್ ಮಾಡಬೇಕು, ಸೊ ಯು ವಿಲ್ ಗೆಟ್ ದ ಡಿಸ್ಕೌಂಟ್. ಈಗ ಹೊರಡುವಂಥ ಟೈಮ್ ಬಂದಿದೆ, ತುಂಬ ಖುಷಿ ಕೊಡ್ತು ನಮಗೆ ಈ ಜಾಗ, ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿದೆ, ನಮಗೆ ತುಂಬ ಇಷ್ಟ ಆಯಿತು. ಮತ್ತು ನೀವೇನಾದರೂ ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟ್ಸು ಪ್ಲಸ್ ಯೋಗ ಆಯುರ್ವೇದಿಕ್ಕು ಈ ಥರದ್ದು ಏನಾದ್ರೂ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನಮಗೆ ಖುಷಿ ಕೊಟ್ಟಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಲೋ ಈ ಕೂಡಲೇ ಹೋಗಿ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಾವು ಪ್ರತಿ ವೀಕು ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಾವು ತುಂಬಾ ಯುನಿಕ್ ಆಗಿರೋ ಪ್ರಾಪರ್ಟೀಸ್ ವೀಡಿಯೋಸ್ ಎಲ್ಲ ಇದೆ ನಮ್ಮ ಚಾನಲ್ನಲ್ಲಿ, ಲೈಕ್ ಕೇವ್ ರೆಸಾರ್ಟ್ ಇದೆ, ಫಾರೆಸ್ಟ್ ಸ್ಟೇ ಇದೆ, ಡೀಪ್ ಜಂಗಲ್ ಸ್ಟೇ ಕೂಡ ಮಾಡಿದ್ದೀವಿ, ವುಡನ್ ಟ್ರೀ ಹೌಸ್, ಡೋಮ್ ಸ್ಟೇ. ಸೊ ಈ ಥರ ತುಂಬ ವೆರೈಟೀಸ್ ಆಫ್ ಸ್ಟೇಸ್ ಇದೆ. ಸೊ ನಮ್ಮದು ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರುವಂತಹ ಪ್ಲೇಸ್ ಜೊತೆ ನಿಮಗೆ ಸಿಗ್ತೀವಿ. ಟಿಲ್ ದನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.